ಭಾರತ ದೇಶದಲ್ಲಿ ಬಹುಸಂಖ್ಯಾತ ಭಾಷೆಗಳಿದ್ದಾವೆ. ಜ್ಞಾನಕ್ಕಾಗಿ ಎಲ್ಲ ಭಾಷೆಗಳನ್ನು ಅಧ್ಯಯನ ಮಾಡಿ ಪ್ರೀತಿಗಾಗಿ ಹೃದಯ ತುಂಬಿ ಮಾತೃಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಎಂಬುದಾಗಿ ಶಶಿಧರ್ ಕೋಟೆರವರ ಅಭಿಪ್ರಾಯ. ರಾಜಧಾನಿ ಮೈಸೂರು, ನಾನು ಆಗಾಗ ಬರ್ತಾ ಇರ್ತೇನೆ. ಏನೋ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದರೆ. ನಮ್ಮ ಸಂಸ್ಕೃತಿ ನಾನು ನೋಡ್ತೀನಿ, ನಮ್ಮ ಸಂಸ್ಕೃತಿಯನ್ನು ದೊಡ್ಡದಾಗಿ ಮಾತಾಡೋದಿಲ್ಲ. ನಾನು ಒಬ್ಬ ವೃತ್ತಿಪರ ಗಾಯಕನಾಗಿ ಒಂದು 25-28 ವರ್ಷದಿಂದ ಇದ್ದೀನಿ ಈ ಕ್ಷೇತ್ರದಲ್ಲಿ. ನಾನು ತಿಳ್ಕೊಂಡಿರೋದು ಮೂರು ವಿಷಯಗಳು: ಒಂದು ಪ್ರೀತಿ, ಇನ್ನೊಂದು ನೀತಿ, ಇನ್ನೊಂದು ಭಕ್ತಿ. ಐ ಥಿಂಕ್ ಇದೇ ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿ ನಾವು ಮೈಸೂರಲ್ಲಿ ಯಾವತ್ತೂ ನೋಡ್ತೀವಿ. ಕನ್ನಡದ ವಾತಾವರಣ ನೋಡ್ತೀವಿ. ಕಲೆಗೆ ಹೆಸರಾದಂಥದ್ದು ಮೈಸೂರು. ಸಾರ್ ಹೇಮಂತ್ ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರು, ನೋಡಿದರೆ ಮುತ್ತಿನ ಹಾರ. ಅಷ್ಟು ಚೆನ್ನಾಗಿ ಅವರು ಮಾತಾಡಿದ್ರು. ಅದು ಮಾತಾಡಿದ್ಮೇಲೆ ನಾನು ಹೇಗೆ ಮಾತಾಡೋದು ಏನಿಲ್ಲ. ನನ್ನ ಟೀಚಿಂಗ್ ಪ್ರೊಫೆಷನ್ ಭಾಳ ಇಷ್ಟ. ನಾನು ಲೆಕ್ಚರರ್ ಆಗಿದ್ದೆ ಸರ್, ಅದನ್ನು ಬಿಟ್ಟು ಮತ್ತೆ ಮ್ಯೂಸಿಕ್ಕಿಗೋಸ್ಕರ ನಾನು ಬಿಟ್ಟೆ. ಹಾಗಾಗಿ ನಾನು ಗಾಯನದಲ್ಲೇ ತೊಡಗಿಸ್ಕೊಂಡೆ. ಸರ್ನು ಮೀಟ್, ಜಡ್ಡಿ ಸರ್ನು ಮೀಟ್ ಮಾಡಿ ಭಾಳ ಖುಷಿಯಾಯಿತು. ಎಲ್ರಿಗೂ ಶುಭವಾಗಲಿ. ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿ ನಾವೆಲ್ಲ ಮುಂದುವರಿಸೋಣ. ನಮ್ಮ ಸೌಂದರ್ಯ ಇರುವುದು, ಸಂಗೀತ ಇರುವುದು ಎಲ್ಲವೂ ಕೂಡ ಎಲ್ಲೆಲ್ಲೂ ಸಂಗೀತ ಅಂತ ದೇವದಾಸ್ ಅವರು ಹಾಡಿದರು. ಎಲ್ಲೆಲ್ಲೂ ಸಂಗೀತ, ಎಲ್ಲೆಲ್ಲೂ ಸೌಂದರ್ಯ ಅಂತ ಉದಯಶಂಕರ್ ಸಾಲುಗಳು. ಸೌಂದರ್ಯ ಅಂದರೆ ನೋಡುವ ಕಿವಿಗಳಿರ್ಬೇಕು ಅಂತ, ನೋಡುವ ಕಿವಿಗಳೆಲ್ಲ. ಸೌಂದರ್ಯೋ ಫಾಸನ್ ಅಂತ ಹೇಳ್ತಾರೆ, ಬ್ಯೂಟಿ ಈಸ್ ಡಿವೈನ್ ಅಂತ ಹೇಳ್ತಾರೆ. ಸರ್ ಹೇಳಿದಾಗ ಇಂಥ ಅವಕಾಶಗಳಿಗೆ ಹೆಚ್ಚಿನ ಸಿಗ್ತಾ ಇದೆ. ಇದನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಯಾರಿಗೂ ದೊಡ್ಡ ದೊಡ್ಡ ಸ್ಟಾರ್ಗಳಾಗ್ಬೋದಿಲ್ಲಿ. ನಿಮಗೆಲ್ಲ ಅವಕಾಶ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ಭಾಳ ಅವಕಾಶ ಕಮ್ಮಿ ಇತ್ತು. ಈಗಿದವರಿಗೆಲ್ಲ ಚೆನ್ನಾಗಿ ಅವಕಾಶ ಸಿಗ್ತಾ ಇದೆ, ಅದನ್ನು ಬಳಸಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಲೆಟ್ ಅಸ್ ಲವ್ ಆಲ್, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರಿಯೇಟ್, ರಿಲಿಜನ್, ಎವ್ರಿಥಿಂಗ್, ಲೆಟ್ ಅಸ್ ಲವ್ ಆಲ್. ಅಷ್ಟನ್ನು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಕೊನೆಗೆ ಒಂದು ಹೇಳ್ತೀನಿ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ. ಕನ್ನಡವನ್ನು ಆರಾಧಿಸೋಣ. ಮಕ್ಕಳು ನಿಮಗೆ ವಿಶೇಷವಾಗಿ ಹೇಳೋದು, ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಅದು ಕೇಳಿಸ್ತಾ ಇಲ್ಲ. ನಾ ಹೇಳೋದು ಕೇಳಿಸ್ತಾ ಏನಂತ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಿ, ಕನ್ನಡದಲ್ಲೂ ಮಾತಾಡಿ ಅಂತ ನಾನು ಹೇಳೋದು. ಆಯ್ತಾ, ಗೊತ್ತಾಯ್ತಾ? ಇದು ಪ್ರೀತಿಯಿಂದ ಹೇಳೋದು ನಾನು. ಯಾಕೆಂದ್ರೆ ಕುವೆಂಪು ಅವರು ನಾಡಿದ್ದು, ಅವ್ರು ಹೇಳಿದ್ರು ಇಂಗ್ಲೀಷ್ ಕನ್ನಡ ಅರ್ಥ ಆಗದಲ್ಲಿ ಬೇಕಾದ್ರೆ ನಾವು ಇಂಗ್ಲೀಷ್ ಮಾತಾಡೋಣ. ನಾನು ಎಂ ಎ ಮಾಡಿದ್ದೀನಿ ಇಂಗ್ಲೀಷಲ್ಲಿ, ಅದು ಜ್ಞಾನಕ್ಕೋಸ್ಕರ ಮಾತ್ರ. ನಮ್ಮ ಹೃದಯದ ಭಾಷೆ ಕನ್ನಡ. ಯಾವತ್ತೂ ಕನ್ನಡ ಸೂಚನೆ ಅಷ್ಟೇ. ಮಧ್ಯ ಮಧ್ಯೆ ಕನ್ನಡ ಮಾತಾಡಿ, ಸಹಜವಾಗಿ ಮಾತಾಡಿ, ಮಾತ್ರ ಬರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಅದಕ್ಕಾಗಿ ಎರಡು ಸಾಲ ಹಾಡಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಶುಭವಾಗ್ಲಿ. ರಾಷ್ಟ್ರಕ್ಕೆ ಕುವೆಂಪು ಬಾರಿಸು ಕನ್ನಡ ಡಿಂಡಿ ಮಬಾ, ಓ ಕರ್ನಾಟಕ ಹೃದಯ ಶಿವ. ನೋಡಿಸಿ ಸರ್, ಬಾರಿಸು ಕನ್ನಡ ಡಿಂಡಿ ಮಬಾ.